ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಇವತ್ತಿನ ರೆಸಿಪಿನ ಶುರು ಮಾಡ್ತಾ ಇದ್ದೀನಿ. ನೋಡ್ಬೋದು, ಮೊಳಕೆ ಕಾಳಿನ ಪಲ್ಯ ಅಥವಾ ಮೊಳಕೆ ಕಾಳಿನ ಫ್ರೈ. ಡಯೆಟ್ ಇರೋರಿಗೆ ಹೇಗೆ ಒಗ್ಗರಣೆ ಹಾಕೋದು ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇದು ಡಯೆಟ್ ಫುಡ್ ಆಗೇ ಮಾಡ್ತಾ ಇರೋದು. ನೋಡ್ಬೋದು, ಇಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊತಾ ಇದ್ದೀನಿ. ನೀವು 1 ಟೇಬಲ್ ಸ್ಪೂನ್ ಆದ್ರೂ ಹಾಕೋಬೋದು, ಇದಕ್ಕೇನು ತುಂಬ ಜಾಸ್ತಿ ಐಟಮ್ಸು ಬೇಕಾಗಿಲ್ಲ, ಎಣ್ಣೆನೂ ಬೇಕಾಗಲ್ಲ. ಮಾಮೂಲಿ ಸಾಸಿವೆ ಜೀರಿಗೆಯಿಂದ ಒಗ್ಗರಣೆ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, 2 ಹಸಿರು ಮೆಣಸಿನ್ಕಾಯಿ. ಈ ಇದರಲ್ಲಿ ಖಾರ ಹಾಕ್ಬಾರ್ದು, ಇದು ಯಾಕಂದರೆ ಡಯಟ್ ಫುಡ್ ಅಲ್ವಾ, ತುಂಬ ಮಸಾಲೆ ಇರೋ ಖಾರನ ಯೂಸ್ ಮಾಡಬಾರ್ದು. ಅದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಖಾರ ಹಾಕಿರೋ ಪಲ್ಯ ಥರ ಮಾಡೋದು ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡಿದ್ದೀನಿ, ತುಂಬ ಇಲ್ಲ, ಅದು ಫ್ಲೇವರ್ ಬಿಟ್ಕೊಳ್ಳೋಕ್ಕೋಸ್ಕರ ಜಜ್ಜಿಕೊಂಡು ಇಲ್ಲಿ ಹಾಕೊತಾ ಇದ್ದೀನಿ. ಇದು ನೋಡ್ಬೋದು, ಇದು ಬೆಳ್ಳುಳ್ಳಿ ಫ್ಲೇವರ್ ಅದ್ರ ಜೊತೆ ಬಂದರೆ ಉಸ್ತಲಿ ಅಥವಾ ಸ್ಪ್ರೌಟ್ಸ್ ಇದು ಒಗ್ಗರಣೆ ತುಂಬ ಚೆನ್ನಾಗಿರುತ್ತೆ. ಇದು ಮೆಟ್ಟಿಗೆ ಕಾಳು ಅಂತಾರೆ ನಮ್ಮ ಕಡೆ, ಮೂಗುಣಿ ಕಾಳು ಅಂತಾರೆ. ಮೂಗುಣಿ ಕಾಳಿ ಮತ್ತು ಇದು ಎಂತ ಸ್ಪ್ರೌಟ್ಸ್ ಹೇಳ್ಬೋದು ಮೊಳಕೆ ಕಾಳೆಂದು. ಇದು ಯಾವ ಕಾಳಲ್ಲೂ ಈ ಥರನೂ ಮಾಡ್ಕೋಬೋದು ನೀವು. ಇದರಲ್ಲಿ ತುಂಬ ಚೆನ್ನಾಗಾಗುತ್ತೆ, ಟೇಸ್ಟು ಡಿಫರ್ ಆಗಿರುತ್ತೆ. ನೋಡ್ಬೋದು, ಇಲ್ಲಿ ಎಲ್ಲ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕೋತಿದ್ದೀನಿ. ಎಣ್ಣೆಯಲ್ಲಿ ಇದು ಹಾಕ್ಕೊಂಡು ಫ್ರೈ ಥರ ಮಾಡಬೇಕು, ಯಾಕಂದರೆ ಹಸಿ ಇದು ನೆನೆ ಹಾಕಿರ್ತೀವಲ್ಲ, ಹಸಿ ಸ್ಮೆಲ್ ಹೋಗೋವರೆಗೂ ಇದು ಫ್ರೈ ಮಾಡಬೇಕು. ನೀರನ್ನು ಹಾಕಬೇಡಿ, ಕೊನೆಗೆ 1 ಟೇಬಲ್ ಸ್ಪೂನ್ ಹಾಕಬೇಕು ಅಷ್ಟೇ. ಇವಾಗ ಸ್ವಲ್ಪ ಅರಿಶಿನ ಹಾಕೊತ ಇದ್ದೀನಿ, ಸ್ವಲ್ಪ ಯೆಲ್ಲೋ ಕಲರ್ ಇದ್ದರೆ ತಿನ್ನೋಕೆ ಚೆನ್ನಾಗಿ ಕಾಣಿಸುತ್ತೆ, ಮತ್ತು ಅರಿಶಿನನೂ ತುಂಬ ಒಳ್ಳೆಯದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ, ನೀವು ಉಪ್ಪು ಕಡಿಮೆ ತಿನ್ನೋರಿದ್ದರೆ ಕಡಿಮೆನೂ ಸೇರಿಸ್ಕೋಬೋದು. ನೋಡ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಬಟ್ ಇದು ಟ್ರಿಕ್ ಏನು ಅಂದರೆ ಎಣ್ಣೆಯಲ್ಲಿ ಇದು ಫ್ರೈ ಆಗಬೇಕು. ಇದು ಎಣ್ಣೆಯಲ್ಲಿ ಫ್ರೈ ಆದ್ರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಮೊಳಕೆ ಕಾಳು ಹೇಗೆ ಬರ್ಸೋದು ಅಂತ ನಿಮಗೆ ನೋಡಬೇಕು ಅಂದರೆ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಆ ಪ್ರೊಸೆಸ್ನೂ ಕೂಡ ತೋರಿಸ್ತಾ ಇದ್ದೀನಿ. ನೋಡ್ಬೋದು, 1 ಟೇಬಲ್ ಸ್ಪೂನ್ ಎಣ್ಣೆ, ಸಾರಿ, ನೀರು ಹಾಕ್ಕೊಂಡಿರೋದು ನಾನು. ನೀರು ಹಾಕ್ಕೊಂಡ್ಬಿಟ್ಟು ಅದು ಉಪ್ಪು ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೊಳ್ಳಿ ಅನ್ನೋಕ್ಕೋಸ್ಕರ ನಾನು ಹಾಕಿದ್ದು. 1 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಹಿಂಗೆ ಕುದಿಸ್ಕೊಳ್ಳಿ. ಇವಾಗ ನಮ್ಮ ಸ್ಪ್ರೌಟ್ಸ್ ಒಗ್ಗರಣೆ ರೆಡಿಯಾಗಿದೆ. ನಾನು ಡಯಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರನೇ ನಾನು ಇದು ಮಾಡಿದ್ದು, ಹಾಗೆ ನಿಮಗೂ ತೋರಿಸೋಣ ಅಂದ್ಕೊಂಡೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಲಿಷಿಯಸ್ ಆಗಿ ಬಂದಿದೆ. ಇವಾಗ ನಾನು ಆಫೀಸ್ ಟೈಮ್ ಆಗಿದೆ, ಬೆಳಿಗ್ಗೆ ಬೆಳಿಗ್ಗೆನೇ ಇದು ಮಧ್ಯಾಹ್ನಕ್ಕೋಸ್ಕರ ಲಂಚ್ ಬಾಕ್ಸ್ಗೋಸ್ಕರ ಮಾಡಿದ್ದು. ನಾನು ಹಾಗೆ ಲಂಚ್ ಬಾಕ್ಸಲ್ಲಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಇದ್ರ ಜೊತೆ ಸಖತ್ ಕಾಂಬಿನೇಷನ್ ಅಂದರೆ ಮೊಸರು. ಮೊಸರು ಇದು ವಾವ್, ಬೇರೆ ಯಾವ ತಿಂಡಿ ಊಟನೂ ಬೇಡ. ನೋಡ್ಬೋದು ನನ್ನ ಲಂಚ್ ಬಾಕ್ಸ್ ರೆಡಿ ಇದೆ, ಹೇಗನ್ನಿಸ್ತು ಹೇಳಿ. ಆಮೇಲೆ ಈ ಪ್ರೊಸೆಸ್ ನೋಡಿ, ಮೊಳಕೆ ಕಾಳನ್ನ ನಾನು ನಮ್ಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ತೊಗೊಂಡು ನಾರ್ಮಲ್ ನೀರು, ಬಿಸಿ ನೀರು ಅದೇನು ಹಾಕಬೇಡಿ, ನಾರ್ಮಲ್ ನೀರು ಹಾಕಿ ಒಂದು ತಟ್ಟೆ ಮುಚ್ಚಿ ಬೆಳಿಗ್ಗೆ ನಾನು ನೆನೆ ಹಾಕಿ, ಇದು ಸಾಯಂಕಾಲ ಇದು ಈ ಥರ ಸ್ವಲ್ಪ ನೆನ್ಕೊಂಡಿದೆ, ಇವಾಗ ತಿನ್ನಲೂಬೋದು ಅಷ್ಟು ನೆನ್ಕೊಂಡಿದೆ. ಇವಾಗ ಅದರಲ್ಲಿರೋ ಎಲ್ಲ ನೀರನ್ನು ಒಂದು ಜರಡಿ ಥರ ಇದರಲ್ಲಿ ತೆಗೆದುಬಿಟ್ಟು ಒಂದು ತೆಳು ಬಟ್ಟೆ ಅಥವಾ ಕಾಟನ್ ಬಟ್ಟೆ ಅದರಲ್ಲಿ ಹಾಕಿಬಿಟ್ಟು ಅದನ್ನು ಕಟ್ಟಿ ಇಟ್ಬಿಟ್ರೆ ಬೆಳಿಗ್ಗೆ ಅನ್ನಷ್ಟರಲ್ಲಿ ನಮ್ಮ ಸ್ಪ್ರೌಟ್ಸು ರೆಡಿಯಾಗಿರುತ್ತೆ. ನೋಡಿ, ಈ ಥರ ಕಟ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿ, ಪೂರ್ತಿ ಪ್ಯಾಕ್ ಇರೋ ಮುಚ್ಚಬೇಡಿ. ಈ ಥರ ಮುಚ್ಚಿದ್ರೆ ನೋಡಿ, ನೆಕ್ಸ್ಟ್ ಮಾರ್ನಿಂಗು ನಾನು ತೆಗಿತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಸ್ಪ್ರೌಟ್ಸು, ವಾವ್. ಹೀಗೇ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಹೇಗನ್ನಿಸ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ಖಂಡಿತವಾಗೂ ತಿಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.